ನೋಡಿ ಸೈದ್ಧಾಂತಿಕವಾಗಿ ನಾವೆಲ್ಲ ಒಪ್ಪಿಗೆ ಬೆಳೆದವರು. ಇವತ್ತು ನನ್ನ ಮನೆ ಹತ್ರ ಬಂದು ಒಂದು ಪ್ರತಿಭಟನೆ ಮಾಡಿದ್ದಾರೆ. ಅವ್ರದ್ದು ಏನಂದ್ರೆ ನಿಲುವು ಈ ಪಿ ಎಫ್ ಐ ಎಸ್ ಎಫ್ ಐ ಇವೆಲ್ಲ ಈ ಮತೀಯ ಸಂಘಟನೆಗಳು ಯಾವ್ದಿದ್ದಾವೆ ನೀವು ಆದಷ್ಟು ಬೇಗ ಜರೂರ್ ಆಗಿ ಬ್ಯಾನ್ ಮಾಡಬೇಕು. ನೀವು ಇವ್ರ ಮೇಲೆ ಕ್ರಮ ಜರುಗಿಸ್ತಾ ಇದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಆಗೋದಿಲ್ಲ ಅಂತ ರೀತಿನಲ್ಲಿ ಅವರು ಪ್ರತಿಭಟನೆ ಮಾಡಿ ನಮ್ಮ ಕಣ್ಣು ತೆರೆಸುವಂತ ನಮ್ಮ ಗಮನ ಸೆಳೆಯುವಂತ ಪ್ರಯತ್ನ. ಸ್ವಲ್ಪ ನೋವಾಗಿದೆ. ಪ್ರವೀಣ್ ಅಂತ ನಮ್ಮ ಒಬ್ಬ ಕಾರ್ಯಕರ್ತ ಬೆಳೆಯಲಿಕ್ಕೆ ಬಹಳ ವರ್ಷ ಬೇಕು. ನಮ್ಮ ಬಾಡಿಗೆ ಹಣಕ್ಕಾಗಿ ಇರುವಂತ ಕಾರ್ಯಕರ್ತರಲ್ಲ ನಮ್ಮ ಪಕ್ಷದಲ್ಲಿ. ಸಂಘ ಮತ್ತು ಬಿಜೆಪಿಯ ಕಾರ್ಯಕರ್ತರು ಅಂದ್ರೆ ಒಬ್ಬೊಬ್ಬ ಕಾರ್ಯಕರ್ತ ಬೆಳೆಯಲಿಕ್ಕೆ ಅವ್ರ ಮನಸ್ಸಿಗೆ ಸ್ಥಿತಿ ಆಗ್ಲಿಕ್ಕೆ ತುಂಬಾ ವರ್ಷ ಬೇಕಾಗಿರುತ್ತೆ. ಒಬ್ಬ ಬಡವ ಎಷ್ಟೇ ಬಡತನ ಇದ್ರು ಕೂಡ ದೇಶದ ಕಾರ್ಯ ಬಂದಾಗ ಬದುಕೊಡ್ತೀವಿ ಅಂತ ಹೊರಡುವಂತ ಮಾನಸಿಕ ಸ್ಥಿತಿ ಬೆಳೆದಿರ್ತದೆ. ಅವನೊಬ್ಬನ ಕಳ್ಕೊಂಡಾಗ ಯಾವಗಳು ಬಂದಾಗ ತುಂಬ ಕಷ್ಟ ಆಗ್ತದೆ ಸಹಿಸು. ಅವರಿಗೆ ಅಂದ್ರೆ ನನಗೆ ಕಷ್ಟ ಆಯ್ತು. ಒಂದೆರಡು ದಿವಸ ನಿದ್ದೆ ಮಾಡಲಿಲ್ಲ ನಾನು, ಯಾಕಂದ್ರೆ ನಾವೆಲ್ಲ ಅದೇ ಸಂಘಟನೆಯಲ್ಲಿ ಬೆಳೆದಿರ್ತಕ್ಕಂಥ ಸಹಜ. ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಒಂದೇ ದಿವಸದಲ್ಲಿ ಇದನ್ನೆಲ್ಲ ಬದಲಾವಣೆ ಮಾಡೋದು ಕಷ್ಟ ಆಗ್ತದೆ. ಇದೇ ಸಿದ್ದರಾಮಯ್ಯನವರ 5 ವರ್ಷದಲ್ಲಿ ಅವ್ರಿಗೆ ಕೇಳ್ತಾ ಇದ್ದಾರೆ, ನಮ್ಮ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿ ರಾಜೀನಾಮೆ. ಇವ್ರಿಗೆ ಏನು ನೈತಿಕ ಹಕ್ಕಿದೆ? ನಮಗೆಲ್ಲ ನಾಲಾಯಕ ಅಂತ ಹೇಳ್ತಾರೆ, ಇನ್ನೇನೋ ಹೇಳ್ತಾರೆ. ಇವ್ರು ಸರ್ಟಿಫಿಕೇಟ್ ಬೇಕಲ್ಲ. ಕಳೆದ 5 ವರ್ಷದಲ್ಲಿ 2000 ಕೇಸ್ಗಳನ್ನು ಈ ಮತೀಯ ಸಂಘಟನೆ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದು ಮತ್ತೊಮ್ಮೆ ಮೊದಲೇ ಕೆಲಸ ಮಾಡಿದ್ದೆ ಅವರು ಈ ಮತಾಂತ ಶಕ್ತಿಗಳ ಮೇಲೆ ಇರುವಂತ ಕೇಸ್ಗಳನ್ನು ವಿಡ್ರಾ ಮಾಡಿದ್ರು. ಟಿಪ್ಪು ಜಯಂತಿ ಮಾಡಿ ರಕ್ತಪಾತ ಹರಿಸಿದ್ದು ಇಡೀ ರಾಜ್ಯದಲ್ಲಿ ಹಾಡಲು ಕೊಲೆಗಳಾಗಿದ್ದಾವೆ ಎಷ್ಟು. ಇವತ್ತು ಇವರು ಈ ಮತಾಂಧ ಶಕ್ತಿಗಳನ್ನ ಏನು ಬೆಳೆಸಿಟ್ಟಿದ್ದಾರೆ, ಕೇಸ್ ವಿಡ್ರಾ ಮಾಡ್ಕೊಂಡು ಅವ್ರು ಬೆನ್ ತಟ್ಟಿ ಇವರು ಇವರ ಓಟ್ ಬ್ಯಾಂಕಿನ ನಿರ್ಮಾಣ ಮಾಡಲಿಕ್ಕೋಸ್ಕರ ಇದನ್ನು ನಾವು ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಅನುಭವಿಸ್ತಾ ಇದೆ. ಇದರ ಅತ್ಯಂತ ಶಾಂತಿಪ್ರಿಯವಾಗಿರ್ತಕ್ಕಂಥ ರಾಜ್ಯ ಇವರು ಓಟ್ ಬ್ಯಾಂಕ್ ಬೆಳೆಸ್ಕೊಳ್ಲಿಕ್ಕಾಗಿ ಯಾರ್ಯಾರು ಬೆಳೆಸಿಟ್ಟಿದ್ದಾರೆ. ಅದು ನೋವಾಗಿದೆ, ನಮ್ಮ ಕಾರ್ಯಕರ್ತರಿಗೂ ನೋವಾಗಿದೆ, ರಾಜ್ಯದಾದ್ಯಂತ ಸರಿ ಆಗ್ತದೆ. ಸೈದ್ಧಾಂತಿಕ ಹೇಳಿದಂತ ಕಾರ್ಯಕರ್ತರು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಸಿದ್ದರಾಮಯ್ಯ ಜೊತೆ ಹೋಗ್ತಾರೆ ಅಂತ ಅರ್ಥ.